ಕುಮಾರಸ್ವಾಮಿಗೆ ಪಂಚ್ ಪಬ್ಲಿಕ್ ಟಿವಿ ಜೊತೆಗೆ ಜಿ ಟಿ ದೇವೇಗೌಡರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಹೋಗಲಿ ನಾನೇನ್ ಸಿಎಂ ಆಗ್ಬೇಕಾಗಿಲ್ಲ ನಿಮ್ಮ ರೀತಿ ಹಿಂದೆ ಒಂದು ಮುಂದೆ ಒಂದು ನಾನು ಮಾತಾಡಲ್ಲ ನಾನು ಕುಮಾರಸ್ವಾಮಿಗೂ ಹೆದರಲ್ಲ ಸಿದ್ದರಾಮಯ್ಯಗೂ ಹೆದರಲ್ಲ ಅಂತ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಇಷ್ಟು ಮಾತ್ರ ಅಲ್ಲ ಇದರ ಮುಂದುವರೆದ ಭಾಗವಾಗಿ ಅನೇಕ ವಿಚಾರಗಳನ್ನ ಜೆಡಿಎಸ್ಗೆ ಸಂಬಂಧಪಟ್ಟಂತೆ ಅವರು ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಅವರು ಡೀಟೇಲ್ಸ್ ಕೂಡ ಬರ್ತಾ ಇದೆ ಪಬ್ಲಿಕ್ ಟಿವಿ ಜೊತೆಗೆ ಮಾಜಿ ಸಚಿವ ಜಿ ಟಿ ದೇವೇಗೌಡರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಕುಮಾರಸ್ವಾಮಿಗೆ ನಾನು ಯಾವತ್ತು ವಿಷಯ ಬೆರೆಸಿದ್ದೀನಿ ಅನ್ನೋ ಪ್ರಶ್ನೆಯನ್ನ ಕೂಡ ಜಿ ಟಿ ದೇವೇಗೌಡರು ಈ ಮೂಲಕ ಕೇಳ್ತಾ ಇದ್ದಾರೆ ಇಷ್ಟು ಮಾತ್ರ ಅಲ್ಲ ನನ್ನನ್ನ ಹಾಗಲ್ಕಾಯಿ ಅಂತ ಕುಮಾರಸ್ವಾಮಿ ಹೆಂಗಂದ್ರು ನನ್ನ ಮೇಲೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಸಮೇತ ಎಲ್ಲರೂ ಕೂಡ ಕೇಸನ್ನು ಹಾಕ್ಸಿದ್ರು ವಿಚಾರಣೆ ಮಾಡಿಸಿದ್ರು ಆವತ್ತೇ ಹೆದರಿಲ್ಲ ಇವತ್ ಹೆದರ್ತೀನ ಹೇಗಂತ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಮಾಜಿ ಸಚಿವ ಜಿ ಟಿ ದೇವೇಗೌಡರು ತಮ್ಮ ಅಸಮಾಧಾನವನ್ನ ಮುಂದೆ ಇಟ್ಟಿದ್ದಾರೆ ಜೆಡಿಎಸ್ ನಾಯಕರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಿಟಿ ದೇವೇಗೌಡರು ಅಸಮಾಧಾನದ ಪರ್ವ ಜೆಡಿಎಸ್ನ ಒಳಗೆ ಹೆಂಗ್ ಮುಂದುವರಿತಾ ಇದೆ ಅನ್ನೋದು ಒಂದು ವಿಚಾರ ಎರಡನೇದು ಜೆಡಿಎಸ್ನಿಂದ ಹೊರಗೆ ಕಾಲನ್ನ ಒಂದು ಕಾಲನ್ನ ಇಟ್ಟಿದ್ದಾರೆ ಜಿಟಿ ದೇವೇಗೌಡರು ಆ ಕಾರಣಕ್ಕೆ ಇದೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರಾ ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ ಕುಮಾರಸ್ವಾಮಿ ಹಾಗೂ ಜಿಟಿ ದೇವೇಗೌಡರ ಸಂಬಂಧ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿತ್ತು ಒಂದು ಚುನಾವಣಾ ಟಿಕೆಟ್ ವಿಚಾರವಾಗಿ ಅಂತ ನಂತರ ಅದನ್ನು ಸರಿಪಡಿಸುವಂತಹ ಕೆಲಸ ಎಲ್ಲ ಆಯಿತು ಬಟ್ ಅದು ತಾತ್ಕಾಲಿಕ ಮದ್ದಷ್ಟೇ ಶಾಶ್ವತ ಮದ್ದಲ್ಲ ಅನ್ನೋದು ಇವತ್ತು ಜಿಟಿ ದೇವೇಗೌಡರ ಮಾತನ್ನ ಕೇಳಿಸ್ತಾ ಇದ್ರೆ ಅರ್ಥ ಮಾಡಿಕೊಳ್ಬಹುದು ಇವತ್ತು ದಸರಾದ ಉದ್ಘಾಟನೆ ವೇದಿಕೆಯಲ್ಲಿ ಮಾಜಿ ಸಚಿವ ಜೊತೆಗೆ ಶಾಸಕ ದೇವೇಗೌಡರು ಹೇಳಿದಂತಹ ಮಾತು ಜೆಡಿಎಸ್ನ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕೂಡ ಕಾರಣವಾಗಿದೆ ರಾಜಕಾರಣದಲ್ಲಿ ಏನಾದರೂ ಕೆಮಿಸ್ಟ್ರಿ ಬದಲಾಗ್ತಾ ಇದೆಯಾ ಅನ್ನುವಂಥ ಸೂಚನೆಗಳು ಕೂಡ ಕಾಣ್ತಾ ಇದ್ದಾವೆ ಯಾಕೆಂದರೆ ಸಿದ್ದರಾಮಯ್ಯನವ್ರನ್ನ ಬಹಳ ಹೊಗಳಿದಂಥ ಜಿ ಟಿ ದೇವೇಗೌಡರು ಕುಮಾರಸ್ವಾಮಿಗೂ ಕೂಡ ಟ್ಯಾಂಕ್ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈಗ ಸ್ವತಃ ಅದ್ರ ಬಗ್ಗೆ ಮಾತಾಡೋದಕ್ಕೆ ಜಿ ಟಿ ದೇವೇಗೌಡರು ಇದ್ದಾರೆ ಸರ್ ಇವತ್ತು ನಿಮ್ಮ ಭಾಷಣ ಮೊದಲೇ ಪ್ರಿಪೇರಾಗಿ ಬಂದಿದ್ದರೆ ನಾನು ಹಿಂಗೆ ಮಾತಾಡಬೇಕು ಅಂತ ಅಥವಾ ಸಡನ್ನಾಗಿ ಮಾತಾಡಿದಂಥ ಮೇಡಮ್ ನಾನು ಪ್ರಿಪೇರೇ ಆಗಿಲ್ಲ ಯಾವತ್ತೂ ಬರ್ಕಂಡು ಹೋಗಲ್ಲ ಪ್ರಿಪೇರೂ ಆಗಲ್ಲ ನನಗೇನು ಗೊತ್ತಿರೋದು ತಾಯಿ ಚಾಮುಂಡೇಶ್ವರಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಉದ್ಘಾಟನಾ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದರ್ಶನ ಪಡೆದು ಪೂಜೆ ಮಾಡಿಸಿ ನಾನು ಅಷ್ಟು ಮಾತಾಡಬೇಕು ಅಂತನೂ ಕೂಡ ಇರಲಿಲ್ಲ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಈ ರಾಜ್ಯದ ರಾಜಕೀಯಗಳು ಇವತ್ತು ನಡೀತಾ ಇರ್ತಕ್ಕಂಥದ್ದು ಟಿ ವಿಗಳು ಮಾಧ್ಯಮಗಳು ನೋಡಿ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು ಆದ್ದರಿಂದ ಮಾತಾಡ್ತೀವಿ ಅಂದ್ರೆ ನಿಮ್ಮ ಮಾತುಗಳು ಇವತ್ತು ಕೇಳ್ತಾ ಇದ್ರೆ ನೀವೆಲ್ಲೋ ಒಂದು ಬಹಳಷ್ಟು ದಿನದಿಂದ ಆ ಮಾತನ್ನ ಆಡಲೇಬೇಕು ಅನ್ನೋಂಥದ್ದು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ರಿ ಆಡಿರಲಿಲ್ಲ ಅಂತ ಅನಿಸ್ತಾ ಇದೆ ಇಲ್ಲ ಇಲ್ಲ ಯಾವತ್ತು ಮಾತಾಡಬೇಕು ಅಂತ ಮಾತ್ರ ನನ್ಗೆ ಅನ್ಕೊಂಡಿರ್ಲಿಲ್ಲ ಈ ತರ ವೇದಿಕೆ ಬರುತ್ತೆ ಹಿಂಗೆ ಮಾತಾಡ್ಬೇಕು ಅವೇನು ನನ್ನ ಮನ್ಸಲ್ಲಿ ಇಲ್ಲ ಬಹಳ ಜನ ಮಧ್ಯದಲ್ಲಿ ಬಹಳಷ್ಟು ಜನ ಬಂದು ಮಾತಾಡಿದ್ರು ಯಾವ ವಿಚಾರನೂ ಒನ್ ಟಿ ವಿನೂ ಮಾಧ್ಯಮ ಜೊತೆ ಪತ್ರಕರ್ತರು ನಾನು ಯಾವತ್ತು ಮಾತಾಡಿದ್ರು ಅಂದ್ರೆ ಈಗ ನಿಮ್ಮ ನಿಮ್ಮ ಪ್ರಕಾರವಾಗಿ ಸಿದ್ದರಾಮಯ್ಯವ್ರ ರಾಜೀನಾಮೆ ಕೇಳೋದೇ ತಪ್ಪ ಅಂತ ರಾಜೀನಾಮೆ ಕೇಳೋದು ತಪ್ಪು ಅಂತ ನಾನು ಹೇಳಿಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ಹೇಳಿದ್ದೀನಿ ಯಾರೇ ರಾಜೀನಾಮೆ ಕೊಡು ಅಂತ ಕೇಳ್ತಕ್ಕಂಥದ್ದು ಹೇಳಿದ್ರೂ ಕೂಡ ಕಾನೂನುಬದ್ಧವಾಗಿ ಇವತ್ತು ನಡೀತಾ ಇರ್ತಕ್ಕಂಥ ರಾಜ್ಯಪಾಲರ ತೀರ್ಮಾನ ಹೈಕೋರ್ಟಿನ ತೀರ್ಮಾನಗಳಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಥವಾ ಅವ್ರನ್ನ ಕಸ್ಟಡಿಗೆ ಹಾಕಬೇಕು ಇದ್ಯಾವುದು ಕೂಡ ಅವ್ರು ಹೇಳಿಲ್ಲ ಕಾನೂನಲ್ಲಿಲ್ಲ ಆದ್ದರಿಂದ ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ಹೇಳಿದ್ದೀನಿ ಅಲ್ಲ ಯಾಕಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಬ್ಬರೂ ಕೂಡ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯವ್ರದ್ದು ನೀವು ಕೂಡ ಜೆ ಡಿ ಎಸ್ನ ಕೋರ್ ಕಮಿಟಿಯ ಅಧ್ಯಕ್ಷರಿದ್ದೀರಿ ಹಾಗಾಗಿ ಇದು ಗೊಂದಲ ಆಗ್ತಾ ಇಲ್ವಾ ಅಥವಾ ವ್ಯತಿರಿಕ್ತವಾಗಿ ಕಾಣ್ತಾ ಇಲ್ವಾ ಬಿಜೆಪಿ ಜೆ ಡಿ ಎಸ್ ಏನು ಮಾಡ್ತಾ ಇದ್ದೀವಿ ನೀವು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ನಾವು ಕೇಳ್ತಿದ್ದೀವಿ ಕಾಂಗ್ರೆಸ್ ಮಂತ್ರಿಗಳೆಲ್ಲ ಏನು ಮಾಡ್ತಾವ್ರೆ ಕುಮಾರಸ್ವಾಮಿ ನಿಮ್ಮೆಲ್ಲ ನೀವು ರಾಜೀನಾಮೆ ಕೊಡಿ ಯಡಿಯೂರಪ್ಪ ಫೋಕ್ಸೋ ಕೆಲಸದ ರಾಜೀನಾಮೆ ಕೊಡಿ ಇವ್ರು ದಿನ ಕೇಳ್ತಾವ್ರೆ ಇದರಲ್ಲೇ ರಾಜ್ಯಭಾರ ಮುಳುಗೋಗ್ಬೇಕಾ ಇದರಲ್ಲಿ ಜನ ಸತ್ತೋಗ್ಬೇಕಾ ಇದ್ರಲ್ಲಿ ಜನಕ್ಕೆ ಏನು ಅಭಿವೃದ್ಧಿ ಬೇಡವಾ ಕಾನೂನುಗಳಿದ್ದಾವೆ ನ್ಯಾಯಾಲಯಗಳಿದ್ದಾವೆ ಪ್ರಾಧಿಕಾರ ನೀವೇ ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಇದೆ ಆ ಪ್ರಕಾರವಾಗಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗುತ್ತೆ ಆಯಿತು ಪಾದಯಾತ್ರೆ ಮಾಡಿದ್ವಿ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟರು ನಮ್ಮ ಜಯ ಇದು ಅಂತ ನಾವು ಹೇಳಿದ್ದೀವಿ ಆಯಿತು ಜಯ ಇನ್ನು ಕೋರ್ಟು ನ್ಯಾಯಾಲಯ ಇದೆ ಮಾಡ್ತಾರೆ ಮಾಡಲಿಕ್ಕೆ ಬೇರೆ ನಮಗೆ ಅಭಿವೃದ್ಧಿ ಕೇಳಲಿಕ್ಕೆ ಏನಾದ್ರು ಒಂದು ಒಂದು ಧ್ವನಿ ಇದೆಯಾ ಏನು ಮಾಡಬೇಕು ಅಂತಿದೆಯಾ ಅವ್ರಿಗೂ ಇಲ್ಲ ನಮಗೂ ಇಲ್ಲ ಅವರು ಇದಕ್ಕೆ ಉತ್ತರ ಕೊಡೋದ್ರಲ್ಲಿ ಅವರೇ ನಾವೇನು ಮಾಡಿದ್ದೀವಿ ಅಂತ ಹುಡುಕ್ತಾ ಇದ್ದಾರೆ ಅವ್ರು ಏನು ಮಾಡಿದ್ರೆ ಅಂತ ಹೇಳ್ತಿದ್ದಾರೆ ರಾಜಕೀಯ ದಿನ ಅದನ್ನೇ ಟಿ ವಿ ಮಾಧ್ಯಮಕ್ಕೆ ಕೇಳಿದ್ದು ನೀವು ಅದೇ ಥರ ತೋರಿಸ್ತಾ ಇದ್ದೀರಿ ಯಾವುದಾದ್ರು ಒಂದು ಎಫ್ ಐ ಆರ್ ಆದರೆ ಮೂರು ದಿವಸ ಒಂದು ಅತ್ಯಾಚಾರ ಆದರೆ ಅದೊಂದು ತಿಂಗಳು ಕೊಲೆಗಳಾದರೆ ಅದೊಂದು ತಿಂಗಳು ಇನ್ನು ಜನಕ್ಕೆ ಏನು ನೋಡಬೇಕಪ್ಪ ನಿಮ್ಮ ಯುವಕರಿಗೆ ಏನು ಕೊಡ್ತೀರಿ ಆದರ್ಶ ಏನು ಒಂದು ನಾಯಕತ್ವ ಬೆಳೆಯೋದಂಗೆ ರಾಜ್ಯದ ಅಭಿವೃದ್ಧಿ ಹಂಗೆ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಮಾದರಿ ರಾಜ್ಯ ಎಲ್ಲರಿಗೂ ಆದರ್ಶ ರಾಜ್ಯ ಕರ್ನಾಟಕ ಜನತಾ ನಾಯಕರನ್ನ ಕಂಡ್ರೆ ದೆಹಲಿ ಲೀಡರ್ಗಳು ಎದುರ್ತಾಯಿದ್ರು ಅವರು ವೀರೇಂದ್ರ ಪಾಟೀಲ್ ಇರಲಿ ದೇವೇಗೌಡರು ಇರಲಿ ಯಾರೇ ಇರಲಿ ಕೆಂಗಲ್ ಇರಲಿ ಕೇಂದ್ರದಲ್ಲಿ ರಾಜ್ಯದ ಮಾತು ಕೇಳದೆ ನಡೆಯಕ್ಕಾಗಿರಲಿಲ್ಲ ನಾನು ಇರಲಿ ಇಂದಿರಾ ಗಾಂಧಿ ಇರಲಿ ಅಲ್ಲ ನಿಮ್ಗೆ ಯಾಕೆ ದಿಢೀರನೇ ಕುಮಾರಸ್ವಾಮಿಯಲ್ಲಿ ಸಿಟ್ಟು ಸಿಟ್ಟು ಬಂದಿರುವಂಥದ್ದು ನೀವೇ ಯಾಕೆ ಅಂತ ಒಂದು ಕೋಪ ಪ್ರದರ್ಶನ ಅದು ಕೋಪನ ಏನದು ನಾನೆಲ್ಲಿ ಕೋಪ ಪ್ರದರ್ಶನ ಮಾಡಿದೆ ನೀವು ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕಾಗುತ್ತೆ ನಾನೆಲ್ಲ ಹೇಳಿದೆ ಎಫ್ ಐ ಆರ್ ಆದವ್ರೆಲ್ಲ ರಾಜೀನಾಮೆ ಕೊಡಬೇಕು ನಾನು ಹೇಳಿದ್ದೇನು ನೀವು ಹೇಳ್ತಿರಲ್ಲ ಕಾಂಗ್ರೆಸ್ ಅವರು ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಬೋದು ಯಾಕೆ ಕೊಡ್ತಾರೆ ಎರಡು ಲಕ್ಷ ಲೀಡಿಂದ ಗೆಲ್ಸಿರೋರು ಮಂಡ್ಯದಲ್ಲಿ ಬಿಟ್ಬಿಡ್ತಾರೆ ರಾಜೀನಾಮೆ ಯಾಕೆ ಕೊಡ್ತಾರೆ ಸಿದ್ದರಾಮಯ್ಯ ಯಾಕೆ ಕೊಡ್ತಾರೆ ನೂರು ಮೂವತ್ತಾರು ಜನ ಎಮ್ ಎಲ್ ಎಗಳಿಂದ ಅಧಿಕಾರ ಪಡ್ಕೊಂಡ್ರೆ ಸಿದ್ದರಾಮಯ್ಯ ಅವ್ರು ಯಾಕೆ ರಾಜೀನಾಮೆ ಕೊಡ್ತಾರೆ ಅಶೋಕ್ ಅವರು ಕೊಡಿ ಅಂತ ಹೇಳಿದಿರಿ ಅವ್ರು ಯಾಕೆ ಕೊಡ್ತಾರೆ ಯಡಿಯೂರಪ್ಪನ ಕೊಡಿ ಅಂತ ಹೇಳ್ತಾರೆ ಯಾಕೆ ಕೊಡ್ತಾರೆ ಎಫ್ ಐ ಆರ್ ಆದ ರಾಜೀನಾಮೆ ಕೊಡೋ ಅಂತ ನ್ಯಾಯಾಲಯ ಹೇಳಿದೆಯಾ ಇಲ್ಲ ಗೌರ್ನರ್ ಹೇಳಿದಾರಾ ಅಥವಾ ನಿಮ್ಮ ಯಾರು ಕಾನೂನಲ್ಲಿ ಇದೆಯಾ ಅದಕ್ಕೆ ಯಾರೂ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಕೊಡಬೇಕು ಅಂದರೆ ಎಲ್ಲರೂ ಐ ಆರ್ ಆಗಿರೋ ಎಲ್ಲರೂ ಕೊಡಬೇಕಾಯ್ತದೆ ಅಂತ ಹೇಳಿದೆ ಜಾಸ್ತಿ ಇದೆ ಅಂತ ಜಾಸ್ತಿ ಇಲ್ವಾ ಎಷ್ಟು ಜನ ಇದ್ದಾರೆ ಎಫ್ ಹೇಳ್ತಾವ್ರಲ್ಲ ಟಿ ವಿಲಿ ನೀವೇ ದಿನ ಯಾರ್ಯಾರ ಮೇಲೆ ಎಫ್ ಐ ಆರ್ ಆಗಿದೆ ಅಂತ ಅವ್ರು ಎಫ್ ಐ ಆರ್ ಮಾಡಿದ್ರು ಒಂದಿಟ್ಟಿಗೆ ರಾಜೀನಾಮೆ ಕೊಡೋದ್ರೆ ರಾಜ್ಯ ಯಾರು ನಡ್ತದೆ ಇನ್ನೂ ಒಳ್ಳೆ ನಾಯಕರುಗಳೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಿ ದೇವೇಗೌಡರ ಒಳ್ಳೆ ಕೆಲಸ ಮಾಡೋವ್ರೆ ಎಸ್ ಎಂ ಕೃಷ್ಣ ಒಳ್ಳೆ ಕೆಲಸ ಮಾಡೋರು ಕುಮಾರಸ್ವಾಮಿ ಒಳ್ಳೆ ಕೆಲಸ ಮಾಡೋರು ಹೆಗ್ಡೆಯವರು ಒಳ್ಳೆ ಕೆಲಸ ಮಾಡೋರು ಜೆ ಎಚ್ ಪಟೇಲ್ ಒಳ್ಳೆ ಕೆಲಸ ಮಾಡೋರೆ ಯಡಿಯೂರಪ್ಪ ಒಳ್ಳೆ ಕೆಲಸ ಮಾಡೋರು ಎಲ್ಲ ಒಳ್ಳೆ ಕೆಲಸ ಮಾಡಿರೋನ್ನ ಬಿಟ್ಬಿಟ್ಟು ಸಿದ್ದರಾಮಯ್ಯನೂ ಒಳ್ಳೆ ಕೆಲಸ ಮಾಡೋರು ಇಷ್ಟು ವರ್ಷಗಳಿರುವಾಗ ಎರಡು ವರ್ಷ ಉಪಮುಖ್ಯಮಂತ್ರಿ ಎರಡು ವರ್ಷ ವಿರೋಧ ಪಕ್ಷದ ನಾಯಕರು ಹದಿನೈದು ವರ್ಷ ಹಣಕಾಸು ಬಡ್ಜೆಟ್ಟು ಎರಡು ಬಾರಿ ಮುಖ್ಯಮಂತ್ರಿ ಒಳ್ಳೆ ಕೆಲಸ ಮಾಡಿಲ್ವರು ನೀವು ಒಳ್ಳೆಯ ಕೆಲಸ ಮಾಡಿಲ್ವ ಒಳ್ಳೆ ಕೆಲಸ ಮಾಡಿರೋರನ್ನೆಲ್ಲ ಬಿಟ್ಟು ಯಾವುದೋ ಒಂದು ಸಣ್ಣ ಕೇಸ್ ಇಟ್ಕೊಂಡು ರಾಜ್ಯದ ಜನರ ಮನಸ್ಸು ಕೆಡಿಸ್ತಾ ಇದ್ದೀರಲ್ಲ ಯಾಕೆ ಮಾಡ್ತೀರಿ ಭಾರತೀಯ ಜನತಾ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಐದು ವರ್ಷ ಕೊಟ್ಟಿದ್ದಾರೆ ಇವ್ರು ಕೆಲಸ ಮಾಡಿದ್ರೆ ಇವ್ರು ಮುಂದಕ್ಕೆ ಮೇಲೆ ಮನಗೋಯ್ತಾರೆ ಹೋಯ್ತಾರೆ ಅವ್ರ ಕೆಲಸ ಮಾಡಿದರೆ ಅವ್ರು ಮನೆಗೊಯ್ತಾರೆ ಜನ ತೀರ್ಪು ಕೊಡ್ತಾರೆ ನಾವು ವಿರೋಧ ಪಕ್ಷದಲ್ಲಿರೋರಾಗಲಿ ಆಡಳಿತ ಪಕ್ಷ ದಿನ ಇದನ್ನೇ ಯಾಕೆ ಒತ್ಕೊಂಡು ಮೆರೀತೀರಿ ಅವ್ರ ಮೇಲೆ ಇವರು ಇವ್ರ ಮೇಲೆ ಇದೆಯಾ ರಾಜಕೀಯ ಅಂತ ಹೇಳಿದೆ ಕುಮಾರಸ್ವಾಮಿ ಮೇಲೆ ನಿಮ್ಗೆ ಅಸಮಾಧಾನ ಇಲ್ಲ ಆಗುತ್ತೆ ಅವ್ರ ಮೇಲೆ ನನಗೇ ಕಸಮಾಧಾನ ಮೊನ್ನೆ ನಗ್ತಾ ಫಂಕ್ಷನ್ ಕೂತ್ಕೊಂಡು ಮಾತಾಡ್ಕೊಂಡು ಇಲ್ಲವೋ ಅವರು ನಾವು ಮಾತಾಡ್ಕೊಂಡು ನಾವು ಚೆನ್ನಾಗಿ ಖುಷಿಯಾಗಿ ಮಾತಾಡ್ಕೊಂಡು ಹೋಲಿಲ್ವ ಅಲ್ಲ ನಿಮಗೆ ವಿರೋಧ ಪಕ್ಷ ಸ್ಥಾನ ಸಿಗಲಿಲ್ಲ ಅಂತ ಬೇಸರ ಇದೆ ಹಾಗಾಗಿ ಈ ಥರದ್ದು ಮಾತು ಮಾತಾಡ್ಬಿಟ್ರೆ ಏನೋ ಇವತ್ತು ದೇವೇಗೌಡರು ಇಲ್ಲಪ್ಪ ಅಯ್ಯೋ ಶಿವ ನಾನು ಅವರು ಮಂತ್ರಿ ಧರ್ಮಸಿಂಗ್ ಜೊತೆ ಮಂತ್ರಿ ಮಾಡ್ತೀನಿ ಅಂತ ಮಾಡಲಿಲ್ಲ ಬೇಜಾರು ಮಾಡ್ಕಣ್ಣ ಬಣ್ಣ ಯಡಿಯೂರಪ್ಪನ ಜೊತೆ ಮಂತ್ರಿ ಆಯ್ತವ್ರೆ ಗೂಡು ಹುಡ್ಕಾರ್ ತಗೊಂಡು ಹೋದೆ ಮಾಡಲೇ ಇಲ್ಲ ಆಗ ಬೇಜಾರು ಮಾಡ್ಕಣ್ಣ ಎಂಟು ತಿಂಗಳು ಮಾಡಿದ್ರಿ ಮಂತ್ರಿ ನಾನು ನಡೆಯೋಕ್ಕೆ ಬಿಡಲಿಲ್ಲ ಆಗ ಬೇಜಾರು ಮಾಡ್ಕೊಂಡೆ ಹೋದ್ ಸಾರಿ ಸಿದ್ದರಾಮಯ್ಯವ್ರು ಸೋಲ್ಸ್ಬಿಟ್ಟು ಬಂದರೆ ಸರಿಯಾದ ಖಾತೆ ಕೊಡ್ತೀವಿ ಕೊಡಲಿಲ್ಲ ಬೇಜಾರು ಮಾಡ್ಕೊಂಡಿದ್ದಾನೆ ಯಾವುದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀನಿ ಡೈರಿ ಕಾಪ್ರೇಟಿವ್ ಎಲೆಕ್ಷನ್ ಬಂದು ನಮ್ಗೆ ವಿರುದ್ಧವಾಗಿ ಮಾಡಿದ್ರಿ ಕ್ಯಾನ್ವಾಸ್ನೇ ಮಾಡಿದ್ರಿ ನಾವು ಬೇಜಾರು ಮಾಡ್ಕೊಂಡಿದ್ದಾನೆ ಅವತ್ತುವೇ ಅದರಲ್ಲೂ ಕುಮಾರಸ್ವಾಮಿಯವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದು ಉಂಟು ಇಡೀ ರಾಜ್ಯವೇ ಕುಮಾರಣ್ಣ ಕುಮಾರಣ್ಣದ ಪ್ರೀತಿಸ್ತಿರುವಾಗ ನಾನೊಬ್ಬ ಬೇಜಾರು ಮಾಡ್ಕೊಂಡ್ರೆ ನಡೀತದ ನಮಗೆ ಕುಮಾರಸ್ವಾಮಿಯವರು ದೇವೇಗೌಡರು ಯಾವತ್ತೂ ಕೂಡ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇರುವ ಅವ್ರ ಜೊತೆಲಿದ್ದೇನೆ ಅಲ್ಲಿಗೆ ಇವತ್ತು ನೀವು ಹೇಳಿದ್ದು ಬುದ್ಧಿ ಬಿ ಜೆ ಪಿ ಅವರಿಗೆ ಮತ್ತೆ ಹೌದು ರಾಜ್ಯಕ್ಕೆ ಕಲುಷಿತ ಆಗ್ತಾ ಇದೆ ರಾಜ್ಯಕ್ಕೆ ಅದೋ ಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ಪೂರ್ವಿಕರು ಎಲ್ಲರೂ ಕೂಡ ಒಳ್ಳೆ ಮಾರ್ಗದಲ್ಲಿ ತಗೊಂಬಂದಿದ್ದೀರಿ ಆ ದಾರಿಯಲ್ಲಿ ನೀವು ಹೋದರೆ ಮುಂದೆ ಒಂದು ಅಷ್ಟು ಉಳಿಯುತ್ತೆ ಇಲ್ಲದೆ ಪ್ರಜಾಪ್ರಭುತ್ವ ಉಳಿಯಲ್ಲ ಅನ್ನೋ ನೀ ನನ್ನ ಮನ್ಸಿಗೆ ಬಂದದನ್ನು ನಾನು ಹೇಳಿದ್ದೀನಿ ಅಲ್ಲಿಗೆ ಯಾಕೆ ಸಿದ್ದರಾಮಯ್ಯವ್ರ ಮೇಲೆ ಯಾಕೆ ದಿಢೀರ್ನೇ ಪ್ರೀತಿ ಬಂತು

ನೇರ ನೇರ ಪ್ರೀತಿ ಇದೆ ಯಾರ ಮೇಲೆ ಪ್ರೀತಿ ಯಾವತ್ತೂ ಅದೇ ಕುಮಾರಸ್ವಾಮಿ ಮೇಲೆ ಪ್ರೀತಿ ಇದೆ ಸಿದ್ದರಾಮಯ್ಯನ ಪ್ರೀತಿ ಇರುವತ್ತಿಗೆ ಒಂದು ದಿವಸ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದ ನಾನು ಏಕವಚನದಲ್ಲಿ ನಾನು ಅವ್ರು ಮಾತಾಡಿದ್ರು ಏಕವಚನದಲ್ಲಿ ಮಾತಾಡಿಲ್ಲ ನಾನು ಅವ್ರಿಗೆ ಜೀವನದಲ್ಲಿ ಮಾತಾಡಿಲ್ಲ ಯಾಕೆ ಜೊತೇಲಿದ್ದು ಇಪ್ಪತ್ತೈದು ವರ್ಷ ಜೊತೆಯಲ್ಲಿದ್ದವರು ಜೊತೇಲಿದ್ದ ಮೇಲೆ ಒಂದು ಪ್ರೀತಿ ವಿಶ್ವಾಸ ಬೆಳೆಸಿದ ಮೇಲೆ ಮತ್ತೆ ನಾನು ಜೊತೇಲಿದ್ದಾಗ ಒಳ್ಳೆಯವನು ಆಚೆ ಆಗೋದಕ್ಕೆ ಕೆಟ್ಟವನು ಈ ಗುಣ ನನ್ನಲ್ಲಿ ಇಲ್ಲ ನಾನು ಹೇಳೋದು ಇಲ್ಲ ಅಲ್ಲ ಈಗ ಈಗ ತಾನೇ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಅವ್ರಿಗೆ ಭಯ ಇದೇನೋ ಅವರು ಮೈಸೂರು ಭಾಗ್ದವ್ರೆ ಹಾಗಾಗಿ ಅವರಿಗೆ ಈ ಮೂಡ ಕೇಸಲ್ಲಿ ಭಯ ಇರ್ಬೋದು ಆ ಭಯದಲ್ಲಿ ಮಾತಾಡಿರ್ಬೋದೇನೋ ಜಿ ಟಿ ದೇವೇಗೌಡರು ಅಂತಾರೆ ಹೌಸಿಂಗ್ ಬೋರ್ಡ್ ಕೇಸಲ್ಲಿ ಇವರು ಸಿದ್ದರಾಮಯ್ಯನವ್ರು ಎಲ್ಲ ಸೇರ್ಕೊಂಡು ನನ್ನ ಮೇಲೆ ಕೇಸ್ ಹಾಕ್ಸಿದ್ರಲ್ಲ ದಳ ಕಾಂಗ್ರೆಸ್ ಎಲ್ಲ ಸೇರ್ಕೊಂಡು ನಾನು ಯಾವಂತಕ್ರೆ ಹೋಗಿದ್ದೀನ ಯಾವಂಥವ್ರು ಇನ್ಪ್ಲೂಯೆನ್ಸ್ ಮಾಡ್ಸಿದ್ದೆನಾ ಹೌಸಿಂಗ್ ಬೋರ್ಡ್ ಕೇಸಲ್ಲಿ ನನ್ನ ಮೇಲೆ ಮಾಡಿದ್ರೆ ನೀವೆಲ್ಲ ಸೇರ್ಕೊಂಡು ಟಿ ವಿ ಎ ಸಿ ಬಿ ಲೋಕಾಯುಕ್ತಕ್ಕೆ ಎಲ್ಲ ಹಾಕಿದ್ರಲ್ಲ ಎದ್ಕೊಂಡ ನಾನು ಎದ್ಕೊಳ್ತೀನ ನಾನು ನಾನು ತಪ್ಪು ಮಾಡಿದ್ದೀನಿ ಎದ್ಕೊಳ್ಳೋಕ್ಕೆ ನಾನು ನನ್ನ ಜೀವನದಲ್ಲಿ ಇಲ್ಲ ರಿಯಲ್ ಎಸ್ಟೇಟ್ ಮಾಡಿದ್ದೀನ ಇಲ್ಲ ಲಿಕ್ಕರ್ ಶಾಪ್ ಮಾಡಿದ್ದೀನ ಇಲ್ಲ ಕಾಂಪ್ಲೆಕ್ಸ್ ಕಟ್ಟಿದ್ದೀನಾ ಇಲ್ಲ ಹೋಟ್ಲು ಕಟ್ಟಿದ್ದೀನ ನನ್ನಂಗಿರೋಕ್ಕೆ ಸಾಧ್ಯವ ನಿಮ್ಮ ಮನೇಲಿ ಬರ್ದಿದ್ದೀಯ ಇರೋಕ್ಕೆ ಸಾಧ್ಯವೋ ಇರೋಕ್ಕೆ ನಂತರ ಇರೋಕ್ಕೆ ನೀವು ಸಾಧ್ಯವೇ ಇಲ್ಲ ನಂತರ ಇರೋಕ್ಕೆ ನಾನು ಯಾವುದಕ್ಕೂ ಎದ್ಕೊಳ್ಳೋ ಮಗ ಅಲ್ಲ ಯಾರಿಗೂ ಎದುರಲ್ಲ ಇವ್ರಿಗೂ ಇದರಲ್ಲ ಸಿದ್ದರಾಮಯ್ಯಂಗೂ ಇದರಲ್ಲ ಇವತ್ತು ಅಲ್ಲಿಗೆ ನಿಮ್ದು ಬಂದಿದ್ದಂಥದ್ದು ರಾಜಕಾರಣ ಬದಲಾಗಬೇಕು ಅನ್ನುವಂಥ ಸೂಚನೆ ಹೊರತು ಭಯದಿಂದಲ್ಲ ರಾಜ್ಯದ ರಾಜಕೀಯ ನೋಡಿ ಇನ್ನೇನು ರೀ ಎಪ್ಪತ್ತೈದು ವರ್ಷ ವಯಸ್ಸು ಇವ್ರನ್ನ ನೋಡ್ತಿದ್ರೆ ಇವರು ಎಷ್ಟು ಆಟ ನೋಡಿದೀವಿ ಸಿದ್ದರಾಮಯ್ಯ ದಳದಲ್ಲಿ ಇರಲಿಲ್ವೇ ಕಾಂಗ್ರೆಸ್ಗಲ್ಲಿ ಹೋಗಿ ಅನುಭವಿಸ್ತಾ ಇರೋದು ಇವರು ಬಿ ಜೆ ಪಿ ಜೊತೆ ಅಧಿಕಾರ ಅನ್ ಅಧಿಕಾರ ಕೊಟ್ಟರೆ ನಾವು ಹೋಲಿಲ್ಲ ಬಿ ಜೆ ಪಿಗೆ ಏನು ಯಾರು ರಾಜಕೀಯ ಹರಿಶ್ಚಂದ್ರರ ನಡೆಯೋ ಕಾಲ ಯಾರು ಹರಿಶ್ಚಂದ್ರ ಅವ್ರ ರಾಜಕೀಯದಲ್ಲಿ ಹರಿಶ್ಚಂದ್ರ ರಾಜಕೀಯ ಮಾಡೋಕ್ಕಾಗಲ್ಲ ಈ ಕಾಲದಲ್ಲಿ ರಿಯಲ್ ಎಸ್ಟೇಟು ಈ ಮೈನ್ಸ್ ಎಲ್ಲ ಗೊತ್ತಲ್ಲ ಅದು ಯಾವನ್ ರೀ ಪ್ರಾಮಾಣಿಕ ಹರಿಶ್ಚಂದ್ರ ದುಡ್ಡಿಲ್ಲದೆ ರಾಜಕೀಯ ಮಾಡ್ತಾನೆ ರೀ ದುಡ್ಡಲ್ಲೇ ಫೈಟ್ ಮಾಡ್ತಾರೆ ಎಲ್ಲ ದುಡ್ಡು ಅವಂಥವ್ ಇಪ್ಪತ್ತಿದ್ರೆ ಇನ್ನೊಬ್ಬ ಇಪ್ಪತ್ತು ಈ ಕಾಲ ಬಂದು ಕೂತದೆ ಈಗ ಇವ್ರು ಸೀನಿಯರ್ಸ್ ಇದ್ದವರು ಇವ್ರು ಇದು ಮಾಡ್ಕೊಂಡು ಹೋಗ್ಬೇಕೆ ಹೊರ್ತು ಇವ್ರು ಇವ್ರ ಇವರು ಇವ್ರು ನೀನು ಅಷ್ಟು ಮಾಡಿದೀಯಾ ನೀ ಇಷ್ಟು ಕೋಟಿ ಮಾಡಿದ್ಯಾ ಇದು ತಪ್ಪು ಮಾಡಿದೆಯಾ ಇದು ಅಂದರೆ ಮುಳಿದವ್ರು ಏನು ಮಾಡ್ಬೇಕಂತೆ ಅಭಿವೃದ್ಧಿ ಕಾಣದೆ ನೀರು ಇಲ್ಲದೆ ರಸ್ತೆ ಇಲ್ಲದೆ ಇದಿಲ್ಲದೆ ಅನ್ಭೋಸ್ತಾರಲ್ಲ ಅವ್ರು ಏನು ಮಾಡ್ಬೇಕವ್ರು ನೀವು ನೋಡಿದ್ರೆ ನಾನು ಬುದ್ಧಿ ಹೇಳಿದೆ ಇಬ್ಬರಿಗೂ ಅಂತೀರಿ ಆದರೆ ಅಲ್ಲೆಲ್ಲ ಅಂದರೆ ರಾಜಕಾರಣ ಬದಲಾಗ್ಲಿ ಎಲ್ಲ ಒಳ್ಳೆ ಇದಾಗಲಿ ಅಂತ ಹೇಳಿದಿರಿ ಅಂತ ನೀವು ಹೇಳ್ತೀರಿ ನಾನು ನೋಡ್ರಿ ರಾಜಚಕ್ರಮೂರ್ತಿಯವ್ರ ಜೊತೆ ಇದ್ದು ನೋಡಿದ್ದೀನಿ ದೇವೇಗೌಡ ಜೊತೆ ಇದ್ದು ನೋಡಿದ್ದೀನಿ ಕೆ ಪುಡ್ಸ್ವಾಮಿ ಅವ್ರ ಜೊತೆ ಇದ್ದೆ ನೋಡಿದ್ದೀನಿ ಎಚ್ ಎಲ್ ತಿಮ್ಮೇಗೌಡ ಜೊತೆ ಇದ್ದೆ ನೋಡಿದ್ದೀನಿ ತೋರಿಸಿದ ಸಪ್ನವ್ರ ಫ್ಯಾಮಿಲಿಯನ್ನು ನೋಡಿದ್ದೀನಿ ನೋಡಿದ್ದೀನಿ ಗುಂಡೂರಾಯರು ಕಲಾಮಂದಿರ ಕಟ್ಟಿದಾಗ ಹೆಲಿಕಾಪ್ಟರ್ ತಗೊಂಡಾಗ ಕ್ರೀಡಾಂಗಣ ಕಟ್ಟಿದಾಗ ಎಷ್ಟು ಆಪಾದನೆ ಮಾಡಿದ್ರಿ ಇವತ್ತು ಯಾರು ತಿರುಗಾಡ್ತಾ ಇದ್ದೀರಿ ಹೆಲಿಕಾಪ್ಟರ್ ಮೇಲೆ ಯಾರು ಬಿಟ್ಟಿದ್ದೀರಿ ಗುಂಡಿರಾವ್ ಪರ್ಚೇಸ್ ಮಾಡಿದಾಗ ಏನಂದ್ರಿ ನೀವು ಆಪಾದನೆ ಮಾಡಿಲ್ವೇನು ರೀ ಹಂಗೆ ಪ್ರತಿಯೊಬ್ಬರ ಮೇಲೂ ಆಪಾದನೆ ಬರ್ತವೆ ಹೋಯ್ತವೆ ಅಲ್ಲ ಈಗ ಕುಮಾರಸ್ವಾಮಿ ಅವರು ಹೇಳ್ತಿರೋದು ಇರೋದು ಆಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಹೇಳ್ದಂಗೆ ಆಯಿತು ಇವತ್ತು ದಸರಾದಲ್ಲಿ ಅಂದರೆ ನೀವು ಇಬ್ಬರು ಹೆಚ್ಚು ಕಡಿಮೆ ಒಂದೇ ಇದ್ದೀರಿ ಅಂತ ನಾವಿಬ್ಬರು ಇಪ್ಪತ್ತೈದು ವರ್ಷ ಜೊತೇಲಿ ಇದ್ದವ್ರೆ ಸೇಡ್ಗೆ ಸೇಡು ಹದಿನೈದು ಹದಿನೆಂಟು ವರ್ಷದಿಂದ ವಿರೋಧವಾಗಿರೋರೆ ಇವತ್ತಿಗೂ ಕೂಡ ನಾ ಇವ್ರ ಥರ ರಾಜಕಾರಣ ಮಾಡೋಕ್ಕೆ ನಾನು ನಾನು ಮುಖ್ಯಮಂತ್ರಿ ಆಗೋಕ್ಕೋಗಿಲ್ಲ ಮುಖ್ಯಮಂತ್ರಿ ಆಗಕ್ಕೋಸ್ಕರ ನಾವು ಹೋಗಿಲ್ಲ ಸಿದ್ದರಾಮಯ್ಯನ ಹೊಗಳ್ಕೊಂಡು ಸಿದ್ದರಾಮಯ್ಯನ ಒಗಳ ಸಿದ್ದರಾಮಯ್ಯನ ಎದುರಿಸೋಕ್ಕೂ ಎದುರಿಸಿದ್ದೀನಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಎಷ್ಟರ ಮಟ್ಟಿಗೆ ಜಿ ಟಿ ದೇವೇಗೌಡರು ನಿಲ್ಲೋ ಕೆಲಸವನ್ನು ಮಾಡಿದ್ರು ಅಟ್ ದ ಸೇಮ್ ಟೈಮ್ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ನಾಯಕರನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು ಅಸಮಾಧಾನದ ಪರವಾನ ಅಥವಾ ಒಂದು ಕಾಲನ್ನ ಆಚೆ ಇಡ್ತಾ ನಾನು ಅನ್ನುವಂತಹ ಸೂಚನೆಯನ್ನು ಕೊಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಇದೆ